ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ ಇವತ್ತು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತರ ವಿಭಾಗದ ವತಿಯಿಂದ ಏನು ಸರ್ಕಾರದ ಹೊಸ ಆದೇಶ ಏನು ಬಂದಿದೆ ಅದರಲ್ಲಿ ಭಾನುವಾರ ಮಾತ್ರ ಸಂಪೂರ್ಣವಾಗಿ ಲಾಕ್ಡೌನ್ ಇರುತ್ತೆ ಇನ್ನು ಬೇರೆ ದಿವಸಗಳೆಲ್ಲ 7 ಗಂಟೆಯಿಂದ 7 ಗಂಟೆವರೆಗೆ ಸಡಲ ಇರುತ್ತೆ ಅಂತ ಹೇಳಿ ಅನ್ನು ಅವಕಾಶ ಕೊಟ್ಟಿದ್ದಾರೆ ಈ ಭಾನುವಾರದಲ್ಲಿ 24 ತಾರೀಕಿನ ಭಾನುವಾರ ಬರ್ತಾ ಇದೆ 24/5/2020 ಇನ್ ಭಾನುವಾರ ಬರ್ತಾ ಇದೆ ಆ ದಿವಸ ನಮ್ಮ ರಂಜಾನ್ ಹಬ್ಬದ ಆಚರಣೆಯನ್ನು ಯಾವ ತರ ನಾವು ಆಚರಿಸಬೇಕು ಅನ್ನೋ ಒಂದು ಪ್ರಶ್ನೆಯಾಗಿ ಇವತ್ತು ನಾವು ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯಲ್ಲಿ ನಾವು ಏನು ಕೇಳಿದ್ವಿ ಅಂತ ಹೇಳಿದ್ರೆ ನಾವು ರಂಜಾನ್ ಹಬ್ಬವನ್ನು ಉಪವಾಸ ಇಡಬೇಕಂದ್ರೆ ಚಂದ್ರವನ್ನು ನೋಡಿ ನಾವು ರಂಜಾನ್ ಹಬ್ಬದ ಉಪವಾಸವನ್ನು ನಾವು ಇಡ್ತೀವಿ ಮತ್ತೆ ಅದೇ ತರ ಚಂದ್ರವನ್ನು ನೋಡಿ ನಾವು ಹಬ್ಬವನ್ನು ಆಚರಿಸುತ್ತೀವಿ ಇದು ನಮ್ಮ ಹಿಂದಿನ ಸಂಪ್ರದಾಯದ ಪ್ರಕಾರ ನಡೆಯತಾ ಇದೆ ನಾವು ಅದೇ ತರ ಆಚರಿಸುತ್ತೀವಿ ಈಗ ಪ್ರಶ್ನೆ ಏನಿದೆ ಅಂದ್ರೆ ಭಾನುವಾರ ದಿವಸ ರಂಜಾನ್ ಹಬ್ಬದ ಆಚರಣೆ ಬಂದಾಗ ಸರ್ಕಾರದ ಆದೇಶ ಏನಿದೆ ಮೊದಲಿನಂತೆ ನಾವು ಏನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ತರ ಈ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾವುದೇ ತರದ ಉಲ್ಲಂಘನೆ ಪ್ರಶ್ನೆನೇ ಇಲ್ಲ ಏನು ನಮ್ಮ ಕರ್ನಾಟಕದ ಅಮೀರ ಶರೀಯತ್ ಅವರು ಏನು ಆದೇಶ ಹೇಳಿದ್ದಾರೆ ಅವರು ಏನು ಪತ್ರದ ಮುಖಾಂತರ ಕಳಿಸ್ಕೊಟ್ಟಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ನಾವು ಹಬ್ಬದ ನಮಾಜನ್ನು ಆಚರಿಸಿ ಅಂತ ಹೇಳಿ ಹೇಳಿದ್ದಾರೆ ಅದರ ಪ್ರಕಾರ ನಾವು ಬದ್ಧವಾಗಿದ್ದೀವಿ ಸರ್ಕಾರಕ್ಕೆ ನಾವು ಗೌರವದಿಂದ ನಾವು ಆಚರಣೆ ಮಾಡ್ತೀವಿ ಸರ್ಕಾರದ ಆದೇಶವನ್ನು ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಇತ್ತೀಚೆಗೆ ಈಗ 4 ದಿನ ಹಿಂದೆ ಏನು ಆದೇಶ ಸರ್ಕಾರ ಹೊರಡಿಸಿದೆ ಭಾನುವಾರ ದಿವಸ ಸಂಪೂರ್ಣವಾಗಿ ಲಾಕ್ಡೌನ್ ಆಗಿರುತ್ತೆ ಯಾರು ಸಹ ಸಂಚಾರ ಆಗಲಿ ಅಂಗಡಿಗಳಾಗಲಿ ಎಲ್ಲಾನು ಸಂಪೂರ್ಣವಾಗಿ ಬಂದ್ ಇರುತ್ತೆ ಅಂತ ಹೇಳಿದ್ರು ಹಬ್ಬ ನಾವು ಯಾವ ತರ ಆಚರಣೆ ಮಾಡಬೇಕು ಇದೊಂದು ಬಹಳ ಮುಖ್ಯವಾದ ಒಂದು ಇಶ್ಯೂ ಆಗಿ ಎಲ್ಲಾ ಹಿರಿ ಮುಸ್ಲಿಂ ಜನಾಂಗದಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿದೆ ಈಗ ಹಬ್ಬ ಆಚರಣೆಯಲ್ಲಿ ನಾವು ಮಟನ್ ಅಂಗಡಿಗೆ ಹೋಗ್ತೀವಿ ಮಟನ್ ತಗೋತೀವಿ ಬೇರೆ ಸಾಮಗ್ರಿ ನಾವು ತಗೋತೀವಿ ಪರ್ಚೇಸ್ ಮಾಡ್ತೀವಿ ನೀವು ಅಂಗಡಿನೇ ಸಂಪೂರ್ಣವಾಗಿ ಬಂದ್ ಮಾಡಿ ಎಲ್ಲಾ ಪೂರ್ತಿ ನಾವು ಬಂದ್ ಮಾಡಿ ಯಾವುದೇ ವೆಹಿಕಲ್ ಒಳಗಿಲ್ಲ ಏನಿಲ್ಲ ಅಂತ ನೀವು ಆದೇಶ ಕೊಟ್ರೆ ಈ ಆದೇಶ ಪ್ರಕಾರ ನಾವು ಹಬ್ಬ ಯಾವ ತರ ಆಚರಣೆ ಮಾಡಬೇಕು ನಮಗೆ ನೀವು ಈದ್ಗಾ ಮೈದಾನಕ್ಕೆ ಹೋಗಕ್ಕೆ ಅವಕಾಶ ಕೊಡ್ತಾ ಇಲ್ಲ ಮಸೀದಿಗಳಿಗೆ ಹೋಗಿ ನಮಾಜ್ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ ಎಲ್ಲದಕ್ಕೂ ನಾವು ಬದ್ಧವಾಗಿ ನಾವು ಸರ್ಕಾರಕ್ಕೆ ನಾವು ಬದ್ಧವಾಗಿ ನಾವು ಗೌರವ ಪಡ್ಕೊಂಡು ಬಂದಿದ್ದೀವಿ ಯಾವುದೇ ತರ ಉಲ್ಲಂಘನೆ ನಾವು ಹೋಗಿಲ್ಲ ಆದ್ರೆ ಈ ಆದೇಶವನ್ನು ಸರ್ಕಾರ ಯೋಚನೆ ಮಾಡಿ ಹಿಂಪಡಿಲೇಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಒಂದು ರಿಕ್ವೆಸ್ಟ್ ಮಾಡಿದ್ವಿ ಇನ್ನೊಂದು ಒತ್ತಾಯನು ಮಾಡ್ತೀವಿ ಇನ್ನೂ 3-4 ಟೈಮ್ ಇದೆ ಈ ಆಚರಣೆಗೆ ಯಾವುದೇ ತರ ಅಡ್ಡಿಪಡಿಸಬಾರದು ಸರ್ಕಾರ ಈ ಆಚರಣೆಯಲ್ಲಿ ನಮಗೆ ನಮಾಜ್ ನಾವು ನಮಾಜ್ ಸಮಯ ಎಲ್ಲ ನಾವು ಪ್ರಾರ್ಥನೆ ಏನಿದೆ ನಾವು ಮನೆಯಲ್ಲಿ ಮಾಡ್ಕೋತೀವಿ ನಾವು ಆದ್ರೆ ಇದು ಮನೆಯಲ್ಲಿ ಆಚರಣೆ ಮಾಡ್ಬೇಕಂದ್ರೆ ಅಟ್ ಲೀಸ್ಟ್ ಎಲ್ಲ ಮಕ್ಕಳು ಮರಿಯೆಲ್ಲ ಇರ್ತಾರೆ ಅವೆಲ್ಲ ಸಂತೋಷವಾಗಿ ಆಚರಣೆ ಮಾಡ್ಬೇಕಂದ್ರೆ ಈ ಒಂದು ಅವಕಾಶ ಮಾಡ್ಕೊಡ್ಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ವಿ ಇದು ಜಿಲ್ಲಾಧಿಕಾರಿ ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ಶಿಫಾರಸು ಕಳಿಸಿದ್ವಿ ಇದು ನಮಗೆ ನಂಬಿಕೆ ಇದೆ ಸರ್ಕಾರ ಇದರ ಬಗ್ಗೆ ಯೋಚನೆ ಮಾಡಿ ಇದನ್ನು ಮಾಡಿ ಕೊಟ್ಟೇ ಕೊಡುತ್ತೆ ಅಂತ ಹೇಳಿ ನಾವು ನಂಬಿರ್ತೀವಿ ಅಂತ ಹೇಳಿ ಇವತ್ತು ನಾನು ಮೇಳೆ